ನಮಸ್ಕಾರ. ಕೈಯಾರ ಕಿ ಎಣ್ಣ ರೈ ಅವರ ಹೆಸರು ಕನ್ನಡಿಗರಿಗೆ ಗೊತ್ತಿಲ್ಲದೆ ಇರೋಕ್ಕೆ ಸಾಧ್ಯವೇ ಇಲ್ಲ. ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಆದಾಗ ಅಚ್ಚಗನ್ನಡ ಪ್ರದೇಶವಾದ ಕಾಸರಗೋಡು ಕೇರಳ ರಾಜ್ಯಕ್ಕೆ ಸೇರ್ಹೋಯಿತು. ಕಾಸರಗೋಡಿನಲ್ಲಿ ಅನೇಕ ಜಿಲ್ಲೆಗಳಿವೆ, ಅವು ಕೂಡ ಅವತ್ತಿನಿಂದ ಅಲ್ಲಿಯವರಿವರು. ಅವತ್ತಿನಿಂದ ಅವರು ಬದುಕಿರುವವರೆಗೂ ಅವರು ಕಾಸರಗೋಡು ಕನ್ನಡ ಕಾಸರಗೋಡು ಅಂತ ತುಂಬ ಹೋರಾಟ ಮಾಡ್ತಾನೇ ಇದ್ದರು, ತುಂಬ ಕೊರಗ್ತಾನೆ ಇದ್ದರು, ತುಂಬ ಪ್ರಯತ್ನ ಪಡ್ತಾನೇ ಇದ್ದರು. ವಾಸ್ತವವಾಗಿ ಸ್ವಾತಂತ್ರ್ಯ ಬಂದಾಗ ನೆಹರು ಇದಕ್ಕೆ ವಿರೋಧವಾಗಿದ್ದರು. ಭಾಷಾಭಾರ ಪ್ರಾಂತ್ಯ ವಿಂಗಡಣೆ ಅಂತ ಹೇಳಿ ದೇಶವನ್ನು ಮತ್ತೆ ಚೂರು ಮಾಡೋದು ಬೇಡ, ಅಖಂಡವಾಗಿ ಭಾರತ ಅಂತ ಇರಲಿ ಅಂತ. ಅದು ಒಂದು ದೃಷ್ಟಿಯಿಂದ ಸರಿ. ಆದರೆ ಈ ಭಾಷೆಗಳ ಮೇಲರಿಮೆ ಕೀಳರಿಮೆ ಇರುತ್ತಲ್ಲ ನಮ್ಮಲ್ಲಿ. ರಾಜರ ಆಳ್ತಿದ್ದ ಕಾಲದಿಂದ ಆ ರಾಜರ ಭಾಷೆ ಯಾವುದೋ ಅದು ಮೇಲಾಗೋದು, ದಿಗ್ವಿಜಯ ಆಗೋದು, ಒಂದು ಭಾಷೆ ವಿಸ್ತರಿಸೋದು ಎಲ್ಲ ನಡ್ಕೊಂಡು ಬಂದಿತ್ತು. ಆ ಮನೋಭಾವ ನಮ್ಮ ಜನರಲ್ಲಿ ಇದ್ದೇ ಇರುತ್ತೆ. ಸೊ ಪೊಟ್ಟಿ ಶ್ರೀರಾಮುಲು ಅಂತ ಹೇಳಿ ಆಂಧ್ರದವರೊಬ್ಬರು ಉಪವಾಸ ಕೂತ್ಬಿಟ್ರು. ಇದು ಭಾಷಾವರ ಪ್ರಾಂತ್ಯ ವಿಂಗಡಣೆ ಆಗೋವರೆಗೂ ನಾನು ಉಪವಾಸ ಅಂತ ಸತ್ತೋದ್ರು. ಆವಾಗ ಏನಾಯ್ತಂದರೆ ಇನ್ನೂ ಎಲ್ಲ ರಾಜ್ಯಗಳಲ್ಲೂ ಇದೇ ರೀತಿ ಶುರುವಾಗ್ಬಿಡುತ್ತೆ ಗಲಾಟೆ ಅಂತ ಅಂದ್ಬಿಟ್ಟು 1950 ಅದಕ್ಕೆ ರಿಪಬ್ಲಿಕ್ ಡೇ ನಾವು ಆಚರಿಸೋದು. ಆವಾಗ ಭಾಷಾವಾರ ಪ್ರಾಂತ್ಯ ವಿಂಗಡಣೆ ಅಂತ ಮಾಡಿದ್ರು. ಆಗ ಹರಿದು ಹಂಚಿ ಹೋಗಿತ್ತು ಕರ್ನಾಟಕ. ಮಡ್ರಾಸ್ ರೆಸಿಡೆನ್ಸಿ ಅಂತ ಒಂಚೂರು ಈ ಕಡೆ ಇರೋವೆಲ್ಲ, ಮಡ್ರಾಸ್ ಪಕ್ಕ ಇರೋವೆಲ್ಲ ಈ ಕಡೆಗೆ, ಆಂಧ್ರಕ್ಕೆ ಸ್ವಲ್ಪ, ಮಹಾರಾಷ್ಟ್ರಕ್ಕೆ ಸ್ವಲ್ಪ, ಕೇರಳಕ್ಕೆ ಸ್ವಲ್ಪ, ಮಧ್ಯದ ನಡುಗನ್ನಡ ಪ್ರದೇಶ, ತಿರುಗನ್ನಡ ಅಂತಾರಲ್ಲ ಕವಿರಾಜ್ ಮಾರ್ಗ, ಶಿವಮೊಗ್ಗ ಅಂತವೆಲ್ಲ. ಆದ್ದರಿಂದ ಕರ್ನಾಟಕ ಏಕೀಕರಣ ಚಳವಳಿ ಶುರುವಾಯಿತು. ಕನ್ನಡ ಆಳುವ ಪ್ರದೇಶಗಳೆಲ್ಲ ಒಂದು ಏಕಸ್ವಾಮ್ಯಕ್ಕೆ ಬರಬೇಕು ಅಂತ. ಅದು ಅಸಂಪೂರ್ಣವೇ ಆಯಿತು. ಯಾಕೆ ಅಂತಂದರೆ ಹೀಗೆ ನಾವು ಪಟ್ಟಿ ಕೊಡ್ಬೋದು, ಆಂಧ್ರಕ್ಕೆ ಎಷ್ಟು ಸೇರೋಗಿದೆ, ತಮಿಳ್ನಾಡಿಗೆ ಎಷ್ಟು ಸೇರೋಗಿದೆ ಕನ್ನಡದ ಪ್ರದೇಶಗಳು ಅಂತ. ಸೇರೋದ್ರೆ ಏನಾಯಿತು ನಾವು ಒಂದೇ ಅಂತ ಅನ್ಬಹುದು. ಆದರೆ ಯಾವಾಗ ಭಾಷಾ ಸಾರ್ವಭೌಮತ್ವವನ್ನು ಕೊಟ್ಟರೋ ಆಗ ಭಾಷೆಯೇ ಕಾರಣವಾಗಿ ಅನೇಕ ಹೇರಿಕೆಗಳು ಪ್ರಾರಂಭ ಆಗ್ತವೆ. ಕರ್ನಾಟಕದಲ್ಲಿ ಒಂದು ಇಲ್ಲವೇ ಹೊರತು ಇನ್ನೆಲ್ಲ ರಾಜ್ಯಗಳಲ್ಲೂ ಮಾತೃಭಾಷೆಗೆ ಪ್ರಾಧಾನ್ಯ ಇದೆ, ಇಲ್ಲೂ ಇದೆ, ಅನಧಿಕೃತವಾಗಿದೆ, ಅಧಿಕೃತವಾಗಿಲ್ಲ. ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಇಲ್ಲ. ಅಲ್ಲೆಲ್ಲ ಬ್ರೈನ್ ವಾಶ್ ಬೇಕಾದಷ್ಟು ನಡೀತದೆ, ದುಡ್ಡುಗೋಸ್ಕರ ನಡೀತದೆ, ರಾಜಕೀಯಕ್ಕೋಸ್ಕರ ನಡೀತದೆ. ಆಗ ಕೇರಳಕ್ಕೆ ಹೋದಂತಹ ಕವಿ ಕೂಡ, ಪ್ರಸಿದ್ಧ ಕವಿ, ಅವ್ರ ಬಗ್ಗೆ ವಿವರ ಓದ್ತೀನಿ. ಆಮೇಲೆ 1950 ಒಂದ್ಸಲ ಮೈಸೂರು ಜಯಚಾಮರಾಜ ಒಡೆಯರು ಭಾಷಾವಾರು ಪ್ರಾಂತ್ಯ ವಿಂಗಡಣೆಯ ಎರಡನೆಯ ಸಭೆಯನ್ನು ಕರೆಯೋಣ, ಯಾರ್ಯಾರಿಗೆ ಅನ್ಯಾಯ ಆಗಿದೆಯೋ ಅದನ್ನೆಲ್ಲ ಸರಿಪಡಿಸೋಣ ಅಂತಂದರು. ಆಗಲೇ ಇಲ್ಲ, ಅದು ಯಾರಿಗೂ ಇಚ್ಛಾಶಕ್ತಿನೇ ಇಲ್ಲ. ಆಮೇಲೆ ಎಷ್ಟು 25 ಆದಮೇಲೆ ಬಹುಶಃ ದೇವರಾಜರಸೋದು ಬಂಗಾರಪ್ಪ ಇದ್ದರು ಅಂತ ಕಾಣುತ್ತೆ ಕರ್ನಾಟಕದಲ್ಲಿ, ಖಚಿತತೆ ಇಲ್ಲ ನನಗೆ. ಕರ್ನಾಟಕ ಅನ್ನೋ ಹೆಸರು ಬಂದಿದ್ದು ದೇವರಾಜರಸು ಕಾಲದಲ್ಲಿ, ಅದಕ್ಕೆ ಮುಂಚೆ ಮೈಸೂರು ಸಾಮ್ರಾಜ್ಯ, ಮೈಸೂರು ಸಂಸ್ಥಾನ ಅಂತ ಕರಿತಾ ಇದ್ದರು. ಈ ಕರ್ನಾಟಕ ನಾವೇನು ಕರಿತಿದ್ದೀವಿ ಅದನ್ನು. ಹಾಗಾಗಿ ಆ ಒಂದು ಅವ್ರು ಕರೆದ್ರು ಕೇರಳದವರು. ಯಾಕೆಂತಂದರೆ ಇಲ್ಲಿ ಕಾಸರಗೋಡಲ್ಲಿ ಮಲಯಾಳಂ ಹೇರೋಕ್ಕೆ ಸಾಧ್ಯ ಇಲ್ಲ, ಜನ ಎಲ್ಲ ಅಂಥ ಭಾಷಾಭಿಮಾನಿಗಳು, ಅವ್ರು ಕನ್ನಡ ಬಿಟ್ಕೊಡೋದಿಲ್ಲ, ಮಲಯಾಳಂ ಒಪ್ಪೋದಿಲ್ಲ. ಆದರೂ ಈ ಮಲಯಾಳಮ್ಮನ ಹೇರಿದ್ದಾರೆ. ಎಲೆಕ್ಟ್ರಿಕ್ ಬಿಲ್ ಮಲಯಾಳಮ್ಮಲ್ಲಿ ಬರುತ್ತೆ, ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಮಲಯಾಳಮ್ಮಲ್ಲಿ ಬರುತ್ತೆ, ಸ್ಕೂಲ್ಗಳಲ್ಲಿ ಮಲಯಾಳಂ ಕಡ್ಡಾಯ ಅಲ್ವಾ, ಅದೆಲ್ಲ ಆಗುತ್ತೆ, ಆಗಿದೆ. ಆದ್ದರಿಂದ ಅವ್ರು ಕರೆದ್ರು ಕೇರಳದವರು, ಬನ್ನಿ ಅಲ್ಪ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳೋಣ, ಕೇಂದ್ರ ಸರ್ಕಾರದ ಕೈ ಕಾಯ್ದೆಲೆ, ಕೇಂದ್ರಕ್ಕೆ ಕಾಯ್ದೆಲೆ, ನಾವೇ ಅಲ್ಪ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳೋಣ ಬನ್ನಿ ಅಂದರು. ಒಳ್ಳೆ ಅವಕಾಶ ಅಲ್ವಾ ನಮ್ಮವ್ರಿಗೆ. ಇಲ್ಲಿ ದುಡ್ಡು ಮಾಡೋದು 40% ತೊಗೊಳ್ಳೋದು, ಆಮೇಲೆ ಅಭಿವೃದ್ಧಿ ಹೆಸರಿನಲ್ಲಿ ರಾಜಕೀಯ ಮಾಡೋದು, ಮುಂದಿನ ಎಲೆಕ್ಷನ್ಗೆ ದುಡ್ಡು ಕೊಡಿಸೋದು, ಅಧಿಕಾರಕ್ಕೆ ಬರೋದು ಹೇಗೆ, ಇದೇ ಚಿಂತೆ ನಮ್ಮ ರಾಜಕಾರಣಿಗಳಿಗೆ. ಆದರೆ ಯಾರೂ ಅದಕ್ಕೆ ಸ್ಪಂದಿಸ್ತೇ ಇಲ್ಲ. ಇದೆಲ್ಲ ಚರಿತ್ರೆ ಓದಿದಾಗ ತುಂಬ ದುಃಖ ಆಗುತ್ತೆ, ಎಂಥವರು ನಮ್ಮನ್ನು ಆಳ್ತಾ ಇರೋರು ಅಂತ ಅನಿಸುತ್ತೆ. ಸರಿ, ಹಾಗಾಗಿ ಕೈಯಾರಿಕೆ ಅಣ್ಣರೆಯವ್ರ ಹೆಸರು ಕವಿ ಅನ್ನೋದಕ್ಕಿಂತ ಎಲ್ಲ ಕಾರಣಗಳಿಂದ ಕೂಡ ತುಂಬ ಮುಖ್ಯವಾದದ್ದು. ಕನ್ನಡಕ್ಕೆ ಸಂಬಂಧಪಟ್ಟ ಒಂದು ಪದ್ಯ ಇದೆ, ಇದು IAS ಟೆಕ್ಸ್ಟ್, ಅದು ನೋಡ್ತೀನಿ. ಇವರ ಜನನ 8/6/1915, ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆ ಆದ ವರ್ಷ. ತಂದೆ ದುಗ್ಗಪ್ಪ ರೈ, ತಾಯಿ ದಯ್ಯಕ್ಕೆ.
ಹುಟ್ಟಿದ ಸ್ಥಳ ಕೇರಳ ರಾಜ್ಯದ ಕಾಸರಗೋಡು, ತಾಲೂಕಿನ ಪೆರಡಾಲ ಅನ್ನೋ ಗ್ರಾಮ. ಸಂಗಾತಿ ಉಯ್ಯಕ್ಕ, ಹೆಂಡತಿ ಹೆಸರು, ತಾಯಿ ಹೆಸರು ದಯ್ಯಕ್ಕೆ, ಹೆಂಡತಿ ಹೆಸರು ಉಯ್ಯಕ್ಕ. ಈ ಬರ್ದಿನಲ್ಲ ನಾನು, ಅದನ್ನೇ ಬರಿಬೇಕಲ್ಲಿ, ಉಚ್ಚಾರ ಆಗ್ಬೇಕಲ್ಲಿ ಮಲಯಾಳಂನಲ್ಲಿ. ಮರಣ 9/8/2015, ಬರೋಬ್ಬರಿ 100 ವರ್ಷ ಬದುಕಿದ್ರಿವೆ. 100 ವರ್ಷಕ್ಕಿಂತ ಇನ್ನೂ 2 ತಿಂಗಳು ಜಾಸ್ತಿ. ಹೆಸರಾಂತ ಸಾಹಿತಿಗಳಾದ ಕಯ್ಯಾರ ಕೀಯಣ್ಣರಯ್ಯವರು ಬಹುಭಾಷಾ ವಿದ್ವಾಂಸರು, ಮಹಾನ್ ಕವಿಗಳು, ಸ್ವಾತಂತ್ರ್ಯ ಹೋರಾಟಗಾರರು ಆಗಿದ್ದರಲ್ಲದೆ ಕರ್ನಾಟಕ ಏಕೀಕರಣ ಚಳವಳಿಯ ನಾಯಕರಾಗಿದ್ದವರು ಮತ್ತು ಕಾಸರಗೋಡು ವಿಲೀನೀಕರಣ ಕ್ರಿಯಾ ಸಮಿತಿಯ ಪ್ರಧಾನ ಸಂಚಾಲಕರಾಗಿ ನಿರಂತರವಾಗಿ ದುಡಿದವರು. ರೈ ಅವರು ಸಂಸ್ಕೃತ ಹಾಗೂ ಕನ್ನಡ ಎರಡೂ ಭಾಷೆಗಳಲ್ಲಿ ವಿದ್ವಾನ್ ಪದವಿ ಪಡೆದಿದ್ದರು. ನಂತರ BA ಪದವಿ ಮತ್ತು ಅಧ್ಯಾಪಕ ತರಬೇತಿಯನ್ನು ಪೂರೈಸಿದರು. ಅನಂತರ MA ಸ್ನಾತಕೋತ್ತರ ಪದವಿಯನ್ನೂ ಪಡೆದರು. ಶ್ರೀಯುತರು ಕಾಸರಗೋಡಿನ ಬಳಿಯ ಪೆರಡಾಲ ಗ್ರಾಮದ ನವಜೀವನ ಪ್ರೌಢಶಾಲೆಯಲ್ಲಿ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು. ಕಯ್ಯಾರ ಕೈಕ್ಯಣ್ಣರೈ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ದರು. ಶ್ರೀಯುತರು ಹರಿಜನ ಸೇವಕ ಸಂಘಟನೆಯಲ್ಲಿ ಸಹ ದುಡಿದಿದ್ದಾರೆ. ಇದಲ್ಲದೆ ಸ್ಥಳೀಯ ಪಂಚಾಯಿತಿಯ ಅಧ್ಯಕ್ಷರಾಗಿ, ಕೇರಳ ಸಂಗೀತ ನಾಟಕ ಅಕಾಡೆಮಿಯ ಸದಸ್ಯರೂ ಆಗಿ ಸೇವೆ ಸಲ್ಲಿಸಿದ್ದಾರೆ. ಇದೆಲ್ಲದರ ಜೊತೆಗೆ ಕಾಸರಗೋಡನ್ನು ಕರ್ನಾಟಕ ರಾಜ್ಯಕ್ಕೆ ಸೇರಿಸಲು ಸಾಕಷ್ಟು ಹೋರಾಟ ಮಾಡಿದವರು. ಪ್ರಭಾತ, ರಾಷ್ಟ್ರಬಂಧು, ಸ್ವದೇಶಾಭಿಮಾನಿ ಎನ್ನುವ ಕನ್ನಡ ಪತ್ರಿಕೆಗಳಲ್ಲಿ ಸಂಪಾದಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಕಯ್ಯಾರ ಕೀಯಣ್ಣರಯ್ಯವರ ಕವನ ಸಂಕಲನಗಳು ಶ್ರೀಮುಖ, ಐಕ್ಯಗಾನ, ಪುನರ್ನವ, ಚೇತನ, ಕೊರಗ, ಶತಮಾನದ ಗಾನ, ಗಂಧವತಿ, ಪ್ರತಿಭಾ, ಪಯಸ್ವಿನಿ ಮುಂತಾದವು ಕೇವಲ ಕನ್ನಡದಲ್ಲಿ ಮಾತ್ರ ಅಲ್ಲದೆ ಒಂದು ತುಳು ಕವನ ಸಂಕಲನವನ್ನು ಹೊರತಂದಿದ್ದಾರೆ. ಕಾರ್ನಾಡ ಸದಾಶಿವರಾವ್, ಅದೊಂದು ಪುಸ್ತಕ, ಅವ್ರು ಕರ್ನಾಟಕ ಸದಾಶಿವ ಭಾಳ ಫೇಮಸ್ ವ್ಯಕ್ತಿ, ಅವ್ರ ಬಗ್ಗೆ ಒಂದು ಪುಸ್ತಕ, ಕರ್ನಾಟಕ ಸದಾಶಿವರಾವ್ ಅನ್ನೋದೊಂದು, ರತ್ನ ರಾಜಿ ಎನ್ನುವುದೊಂದು, BS ಶೆಟ್ಟಿ ಮೊದಲಾದವರ ಜೀವನ ಚರಿತ್ರೆಗಳನ್ನು ಬರೆದಿರುವ ಇವರು ಕಥಾಸಂಗ್ರಹಗಳನ್ನು ಬರೆದು ಪ್ರಕಟಿಸಿದ್ದಾರೆ. ರಾಷ್ಟ್ರಕವಿ ಗೋವಿಂದ ಪೈ ಅವರ ಬಗ್ಗೆ 3 ಗ್ರಂಥಗಳನ್ನು ಬರೆದಿದ್ದಾರೆ. ಪಂಚಮಿ ಮತ್ತು ಆಶಾನ್ರ ಖಂಡಕಾವ್ಯಗಳು ಇವರ 2 ಅನುವಾದ ಕೃತಿಗಳು, ಬೇರೆ ಭಾಷೆಯನ್ನು ತಂದದ್ದು. ಸಾಹಿತ್ಯ ದೃಷ್ಟಿ ಎನ್ನುವ ಲೇಖನ ಸಂಕಲನ, ಮಕ್ಕಳ ಪದ್ಯಮಂಜರಿ ಎನ್ನುವ ಮಕ್ಕಳ ಕವನ ಸಂಕಲನ, ಭಾರತ ಭಾರತಿ ಪುಸ್ತಕ ಸಂಪದ ಮಾಲೆಯಲ್ಲಿ ಮಕ್ಕಳಿಗಾಗಿ ಪರಶುರಾಮ ನವೋದಯ ವಾಚನ ಮಾಲೆ ಎನ್ನುವ ಹೆಸರಿನಲ್ಲಿ ವಿದ್ಯಾರ್ಥಿಗಳಿಗೆ 8 ಪಠ್ಯಪುಸ್ತಕಗಳು, ವ್ಯಾಕರಣ ಮತ್ತು ಪ್ರಬಂಧ ಎನ್ನುವ 4 ಕೃತಿಗಳು, ವಿರಾಗಿಣಿ ಎನ್ನುವ ನಾಟಕವನ್ನೂ ಬರೆದಿರುವ ಇವರ ಆತ್ಮಕಥನದ ಹೆಸರು ದುಡಿತವೇ ನನ್ನ ದೇವರು, ಆತ್ಮಕಥೆಯೂ ಬಂದುಬಿಟ್ಟಿದೆ. ಇವುಗಳಲ್ಲದೆ ವಿವಿಧ ಪತ್ರಿಕೆಗಳಿಗೆ ಇವರು ಬರೆದ ಲೇಖನಗಳ ಸಂಖ್ಯೆ 5000+ಆಗುತ್ತದೆ. ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲೂ ಬರೆದಿರುವ ಇವರಿಗೆ ಸಿಕ್ಕ ಪ್ರಶಸ್ತಿ ಗೌರವಗಳು ಹಲವಾರು. ಅಧ್ಯಾಪಕರಾಗಿ 1969 ಶ್ರೇಷ್ಠ ಅಧ್ಯಾಪಕ ರಾಷ್ಟ್ರ ಪ್ರಶಸ್ತಿ, 1969 ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ, 1985 ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, 1997 ಮಂಗಳೂರಿನ 66ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ, 2005 ಮಂಗಳೂರು ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್, 2006 ಹಂಪಿ ವಿಶ್ವವಿದ್ಯಾಲಯದ ನಾಡೋಜ ಪ್ರಶಸ್ತಿ, ಕರ್ನಾಟಕ ಸರ್ಕಾರದ ಸುವರ್ಣ ಕರ್ನಾಟಕ ಏಕೀಕರಣ ಪ್ರಶಸ್ತಿಗಳು ಇವರ ಮುಡಿಯನ್ನು ಅಲಂಕರಿಸಿವೆ. ಕಾಸರಗೋಡು ಬದಿಯಡ್ಕ ಪೆರಡಾಲದ ಕವಿತಾ ಕುಟೀರ ಇವರ ವಾಸಸ್ಥಳ. ಇವರದು 6 ಗಂಡು ಮಕ್ಕಳು ಹಾಗೂ 2 ಹೆಣ್ಣು ಮಕ್ಕಳು, ತುಂಬು ಸಂಸಾರ. ಡಾಕ್ಟರ್ ಕಯ್ಯಾರ ಕೀಯಣ್ಣರಯ್ಯವರ 99ನೇ ಜನ್ಮದಿನದಂದು ಮಾಜಿ ವಿಧಾನಸಭಾ ಸದಸ್ಯ ವಾಟಾಳ್ ನಾಗರಾಜ್ ಉದ್ಘಾಟಿಸಿದ, ಹರಿಕೃಷ್ಣ ಪುನರೂರೂರವರ ಅಧ್ಯಕ್ಷತೆಯಲ್ಲಿ ನಡೆದ ಅಭಿನಂದನಾ ಸಮಾರಂಭದಲ್ಲಿ ರೈ ಅವರಿಗೆ ಅಭಿನಂದನಾ ಪೂರ್ವಕವಾಗಿ ಗೌರವವನ್ನು ಸಮರ್ಪಿಸಲಾಯಿತು. 2015 June 8 100ನೆಯ ಹುಟ್ಟುಹಬ್ಬದ ಅಭಿನಂದನಾ ಸಮಾರಂಭ ಹಾಗೂ 2013 ಪಂಪ ಪ್ರಶಸ್ತಿ ಪ್ರದಾನ ಸಮಾರಂಭ ಅವ್ರ ಮನೆಯಲ್ಲಿ ಕವಿತಾ ಕುಟೀರದಲ್ಲಿ ನೆರವೇರಿತು. ಸಾರ್ಥಕ 100 ವರ್ಷಗಳ ಜೀವನವನ್ನು ಕಂಡ ರೈಯವರು 9 August 2015 ನಿಧನರಾದರು ಅಂತ ಇಷ್ಟು ಮಾಹಿತಿ ನನಗೆ ಫೇಸ್ಬುಕ್ನಲ್ಲಿ ಸಿಕ್ತು.
ಇಷ್ಟನ್ನು ಬರೆದವರ ಹೆಸರು ವಸಂತ ಗಣೇಶ್ ಅಂತ. ಇದು ಕೈಯಾರ ಕೀರಣ್ಣರ ಇವರ ವಯಸ್ಸಾದ ಕಾಲದ ಒಂದು ಫೋಟೋ. ನಾನೀಗ ಅವರ ಬಹಳ ಪ್ರಸಿದ್ಧವಾದ ಪದ್ಯ ಯಾವ ಸಂಕಲನದಲ್ಲಿದೆ ಅಂತ ಗೊತ್ತಿಲ್ಲ. ಬೆಂಕಿ ಬಿದ್ದಿದೆ ಮನೆಗೆ, ಓ ಬೇಗ ಬನ್ನಿ ಅಂತ ಹೇಳಿ ಅದನ್ನು ಓದ್ತೀನಿ. ಯಾವಾಗ ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಆಗಿ ಕಾಸರಗೋಡು ಕೇರಳಕ್ಕೆ ಸೇರಿಹೋಯ್ತೋ ಆಗ ಅವರು ಬರೆದ ಪದ್ಯ ಅಂತೆ. ಬೆಂಕಿ ಬಿದ್ದಿದೆ ಮನೆಗೆ, ಓ ಬೇಗನೆ ಬನ್ನಿ, ಎಲ್ಲರೂ ಎದ್ದೆದ್ದು ಓಡಿ ಬನ್ನಿ. ಕನ್ನಡದ ಗಡಿ ಕಾಯೆ, ಗುಡಿ ಕಾಯೆ, ನುಡಿ ಕಾಯೆ, ಕಾಯಲಾರೇನೆ ಸಾಯೆ. ಗಡಿ ಕಾಪಾಡಿ, ಗುಡಿ ಕಾಪಾಡಿ, ನುಡಿ ಕಾಪಾಡಿ, ಕಾಯಕ್ಕಾಗದೆ ಸತೋಗಿ ಅಂತಂತಾರೆ ಅವರು. ಓ ಬನ್ನಿ ಬನ್ನಿ, ಹಾರೆ ಗುದ್ದಲಿ ಕೊಡಲಿ, ನೊಗ ನೇಗಿಲೆ ತುತಲಿ, ಕೈಲೆಲ್ಲ ಆಯ್ದ ಹಿಡ್ಕೊಳ್ಳಿ ಅಂತಂದ್ರು ನೋಡಿ. ನೆಲದಿಂದ ಹೊಲದಿಂದ ಹೊರಟು ಬನ್ನಿ, ಕನ್ನಡದ ನಾಡಿಂದ ಕಾಡಿಂದ ಗುಡಿಯಿಂದ ಕಡಲಿಂದ ಸಿಡಿಲಿಂದ ಗುಡುಗಿ ಬನ್ನಿ. ಅಕ್ಕದಿರೆ ಅಣ್ಣದಿರೆ ತಂಗಿಯರೆ ತಮ್ಮದಿರೆ, ಬೇಗೆಯನ್ನಾರಿಸಲು ಬೇಗ ಬನ್ನಿ. ಕನ್ನಡದ ಛಲವೊಂದೇ ನೆಲವೊಂದೇ ಬಲವೊಂದೇ, ನಾಡನ್ನುಳಿಸುವೆವೆಂದೇ ಓಡಿ ಬನ್ನಿ. ಕನ್ನಡದ ಕುಲಕೋಟಿ ಎಚ್ಚರ ಎಚ್ಚರವಿರಲಿ, ಸಿಂಹ ಸ್ವಪ್ನವ ಬಿಟ್ಟು ಕೆರಳಿ ನಿಲ್ಲಲಿ. ಅನ್ಯಕ್ಕೆ ಎಡೆಗೊಡದೆ, ಅಂಗುಲ ನೆಲಂ ಬಿಡದೆ, ಅನ್ಯರಂ ತಡೆ ಹಿಡಿದೆ ನಾಡುಳಿಸಲಿ. ಕೋಟೆ ಕೊತ್ತಲ ಕಟ್ಟಿ ಮಂದಿ ಮಾರ್ಬಲವಿಟ್ಟು, ಗಡಿಯನ್ನು ಗುಡಿಯನ್ನು ಕಾದ ಪಟರು, ಕನ್ನಡಿಗರೊಗ್ಗಟ್ಟು ಧೀರ ದೀಕ್ಷೆಯ ತೊಟ್ಟು, ಪ್ರಾಣವನೇ ಪಣವಿಟ್ಟು ಕಣಕ್ಕಿಳಿದರು. ಜಯತು ಭುವನೇಶ್ವರಿ ರಾಜರಾಜೇಶ್ವರಿ, ಸಿರಿಗನ್ನಡಂ ಗೆಲಿಗೆ ಶಿವೇ ಶಾಂಕರಿ. ಏಳ್ಗೆ ಕರ್ನಾಟಕಂ, ಬಾಳ್ಗೆ ಕರ್ನಾಟಕಂ, ಆಳ್ಗೆ ಕರ್ನಾಟಕಂ ಜಗದೀಶ್ವರಿ ಅಂತ ಹೇಳಿ. ಇಲ್ಲೂ ಕೂಡ ಫೋಟೋ ಇದೆ, ಫೋಟೋನ ಯಾಕೆ ತೋರಿಸ್ತೀನಿ ನಾನು ತಂದಲ್ಲ ಅಂತ. ಆದರೆ ಎಷ್ಟು ಕೆಚ್ಚಿದೆ ನೋಡಿ. ಇದೇ ಸಂದರ್ಭದಲ್ಲಿ ಕುವೆಂಪು ಅವರವರ ಒಂದು ಪದ್ಯ ಪ್ರಕಟಾಯ್ತಂತೆ, ಸಾಯುತ್ತಿದೆ ನಿಮ್ಮ ನುಡಿ ಓ ಕನ್ನಡದ ಕಂದರಿರ ಅಂತ. ತಮಾಷೆ ಏನಂದರೆ ಕರ್ನಾಟಕದ ಒಳಗೂ ಕನ್ನಡ ಸಾಯ್ತಿದೆ, ಕರ್ನಾಟಕದ ಹೊರಗಿರೋರು ಅಯ್ಯೋಯ್ಯೋ ನಾವು ಹೊರಗಡೆ ಇದ್ದೀವಿ ಏನಾರು ಮಾಡಿ ಇದನ್ನು ಸರಿ ಮಾಡಿ ಅಂತ. ಮತ್ತು ಕೈಗೆ ಆಯುಧ ಎತ್ತುಗಳು ಏನದಿದೆಯಲ್ಲ, ಬರೀ ಸುಳ್ಳು ಹೇಳಿ ಪ್ರಜಾಪ್ರಭುತ್ವ ಇದು, ಜಾತ್ಯತೀತ ರಾಷ್ಟ್ರ, ಪ್ರಜೆಗಳ ಕೈಯಲ್ಲಿ ಪಿಸ್ತೂಲ್ ಆಗಲಿ ಕತ್ತಿ ಆಗಲಿ ಇರಬಾರ್ದು, ಇರಬೇಕಾದ್ರೆ ಲೈಸೆನ್ಸ್ ಇರಬೇಕು ಅಂತ ನೂರೆಂಟು ಮಾಡಿ ನೆಹರು. ಮಿಸ್ ಹೇಳಬಾರ್ದು ಹೇಳಬಾರ್ದಾಗಿತ್ತೇನು ಹೇಳ್ಬೇಕಲ್ಲ. ಪ್ರಾರಂಭದ ಕಾಲದವರು ಹಿಂದೂಗಳನ್ನು ಹೇಡಿಗಳನ್ನು ಮಾಡೋದಕ್ಕೆ, ಹಿಂದೂಗಳು ಪಿಸ್ತೂಲ್ ಇಟ್ಕೊಳ್ಳೋಗಿಲ್ಲ, ಆದರೆ ಇತರೆ ಕೋಮಿನವರು ಉಗ್ರಗಾಮಿಗಳು, ದೇಶದ್ರೋಹಿಗಳು. ನಮ್ಮ ದೇಶಕ್ಕೆ ಬಂದ ಮಾಡಿದ್ರೆ ದೇಶದ್ರೋಹಿಗಳಾಗ್ತಾರೆ, ಅವ್ರ ಕೈಯಲ್ಲಿ ಪಿಸ್ತೂಲ್ ಇಟ್ಕೋಬೋದು, ಹಿಂದೂಗಳನ್ನು ಅವ್ರು ಕೊಲ್ಬೋದು. ಹಿಂದೂಗಳ ಕೈಲಿ ಆಯುಧನೇ ಇಲ್ವಲ್ಲ, ನಿಸ್ಸಹಾಯಕರಲ್ಲ, ಅದನ್ನು ಕೊಲಿಸ್ಕೋಬೇಕು, ಅದೇ ಸರಿ ಅಂತ ಇದುವರೆಗೂ. ಶಿವಾಜಿ ಮಹಾರಾಜ್ ಕಾಲದಲ್ಲೆಲ್ಲ ಹೋರಾಡಲಿಲ್ವೇ, ಕಿತ್ತೂರು ಚೆನ್ನಮ್ಮನ ಕಾಲದಲ್ಲಿ ಹೋರಾಡಲಿಲ್ವೇ, ಸೋತ್ರಗೆದ್ರು ಹಾಳಾಗೋಗ, ಅದು ಯಾವ ಒಬ್ಬ ರಾಜ ಸೋತಾನ ಆಮೇಲೆ ನಮ್ಮ ಗೆಲ್ತಾನ ಅಂದರೆ, ಕನ್ನಡಿಗರನ್ನು ನಿಸ್ಸಹಾಯಕರನ್ನಾಗಿ ಮಾಡಿದ್ರು, ಭಾರತೀಯರನ್ನು ನಿಸ್ಸಹಾಯಕರನ್ನು ಮಾಡಿದ್ರು, ಎರಡು ಸೇರಿಬಿಡ್ತು ನಾನು ಹಿಂಗೆ ಮಾತಾಡ್ತಾ ಇರುವಾಗ. ಹೀಗಾಗಿ ಕನ್ನಡಿಗರು ಇಲ್ಲಿ ಕೈಯಲ್ಲಿ ಕತ್ತಿ ಎತ್ಕೋಬೇಕು ಅಂತಲ್ಲ, ಕತ್ತಿ ಎತ್ಕೊಂಡ್ರೆ ಏನಾಗುತ್ತೋ ನಂಗೆ ಗೊತ್ತಿಲ್ಲ, ಏನು ಯಾರನ್ನು ಕೊಯ್ದುಕೊಳ್ಳೋದು, ಸುತ್ತಮುತ್ತ ರಾಜ್ಯದವ್ರನ್ನ ಕೊಲ್ಲೋದು. ಆಳುವವರಿಗೆ ಅಧಿಕಾರ ಮಾಡುವ ಅಂದರೆ ಚಂಪಾ ಹೇಳ್ತಿದ್ರು, ಒಂದೊಳ್ಳೆ ಸರ್ಕಾರ ಬಂದರೆ ಎಲ್ಲ ವರದಿನೂ ಜಾರಿಗೆ ಬರ್ತದೆ, ಸರಿ ಹೋಗ್ತದೆ. ಯಾಕೆ ಬೇರೆ ರಾಜ್ಯಗಳು ಮಾಡಿದ್ದಾರೆ ಮಾತೃಭಾಷೆಗೆ ಸಂಬಂಧಪಟ್ಟ ಹಾಗೆ. ತಮಿಳ್ನಾಡು ದ್ವಿಭಾಷಾ ಸೂತ್ರ, ಅಲ್ಲಿ ತಮಿಳು ಇಂಗ್ಲೀಷ್ ಇರಬೇಕು, ಹಿಂದಿ ಬೇಡ ಅಂತಾರೆ, ಅವರು ಒಪ್ಪದೇ ಇಲ್ಲ, 70 ವರ್ಷದಿಂದ ಒಪ್ಪಿಲ್ಲ, ಅದೇ ಸಾಧ್ಯ ಆಯಿತು ಅವ್ರಿಗೆ, ಇಲ್ಲಿ ಸಾಧ್ಯ ಆಗಲ್ಲ ಅಂತಾರೆ. ಯಾಕೆಂದರೆ ರಾಜಕಾರಣಗಳಲ್ಲಿ ಇಚ್ಛಾಶಕ್ತಿನೇ ಇಲ್ಲ. ಅವ್ರು ಯಾರು ಕರ್ನಾಟಕಕ್ಕೋಸ್ಕರ ಬದುಕೋರು ಅಲ್ಲ, ಅವರೆಲ್ಲ ಅಧಿಕಾರಕ್ಕೋಸ್ಕರ ಬದುಕೋರು, ಯಾವುದೋ ಒಂದು ಪಾರ್ಟಿ ಮಜ್ಜಿ ಕಾಯ್ಕೊಂಡು ಅಧಿಕಾರ ಬದುಕೋರು ಅಲ್ಲ. ಇದೆಲ್ಲ ಇಲ್ಲಿದೆ. ಇವರಂತೂ ಕನ್ನಡಿಗರಿಗೆ ಕೈ ಹೊಲ ಗದ್ದೆನಲ್ಲಿ ಕೆಲಸ ಮಾಡ್ತಿರಲ್ಲ, ಕುಡುಗೋಲು ಇಟ್ಕೊಂಡು 15 ಬಂದ್ಬಿಡಿ. ಈ ಬಾಂಗ್ಲಾದ ಹಿಂದೂಗಳು ಕೈಯಲ್ಲಿ ಆಯುಧ ಹಿಡ್ಕೊಂಡಿದ್ದಾರೆ ಅಂತ ನಾನು ಒಂದು ವಿಡಿಯೋ ನೋಡಿದೆ. ಕೊನೆಗೆ ಬಂದ್ರಿಗೆ ಇನ್ನೇನಾಗುತ್ತೆ, ಅದು ಬೇಡಬೇಡಬೇಡ, ಯಾರು ಹೇಳೋದು ಬೇಡಬೇಡಬೇಡ ಅಂತ, ಒಬ್ಬರು ಮಾತ್ರ ಹೇಳಿದ್ರೆ ಸಾಕಾಗಲ್ಲ, ಇಬ್ಬರಿಗೂ ಹೇಳಬೇಕು. ಮಹಾಭಾರತ ಯುದ್ಧದ ಕಥೆ ಎಲ್ಲ ಅದೇ ನೆನಪಾಗುತ್ತೆ. ಈ ಹಂತದಲ್ಲಿ ಈ ಒಂದು ಇಷ್ಟೊಂದು ಬೆಂಕಿ ಬಿದ್ದಿದೆ ಮನೆಗೆ ಹೋಗಿ ಬೇಗ ಬನ್ನಿ ಅಂತ ಅವ್ರು ಅಂದರು ಅಂದರೆ, ಈಗಲೂ ನಮ್ಮ ರಾಜಕಾರಣಿಗಳಿಗೆ ಕಾಸರಗೋಡಿನ ಚಿಂತೆಯೇ ಇಲ್ಲ. ಕಾಸರಗೋಡಿನಲ್ಲಿ ಕನ್ನಡ ಕಾಪಾಡ್ಕೋಬೇಕಾದ್ರೆ, ಕನ್ನಡಕ್ಕೆ ಕರೆ ಮಾಡಬೇಕಾದ್ರೆ ಅಲ್ಲಿರೋ ಕನ್ನಡಿಗರು ಹಣೆ ಬರೋದು ಮಾಡಿ
ಅಂತ. ತುಂಬ ಸಂಬಂಧ ಇದೆ ಇದಕ್ಕೆ, ಬೊಂಬಾಯಿಗೂ ಕಾಸರಗೋಡ್ಗೂ. ಅದು ಕರಾವಳಿ ಪ್ರದೇಶ, ಉದ್ದಕ್ಕೂ ಅವರೆಲ್ಲ ತುಳು ಪ್ರಧಾನ ಭಾಷೆ. ಹಾಗಾಗಿ ನನಗೆ ಕೈಯಾರ್ ಕಿರಣರಾಯವ್ರನ್ನ ಸಿಲೆಬಸ್ಸಲ್ಲಿ ಇಟ್ಟಿಲ್ವಲ್ಲ, ನಿಮ್ಮ ಸಿಲೆಬಸ್ಸಲ್ಲೂ ಇಲ್ಲ. ಇಷ್ಟು ಮುಖ್ಯವಾದ ಕವಿ, ಇಂಥ ಮುಖ್ಯವಾದ ಕವನ ಇದೆಯಲ್ಲ ಅಂತ ಅನ್ನಿಸ್ತು. ಹಾಗೊಂದು ಮಾಹಿತಿ ಸಿಕ್ತು, ಅದಕ್ಕಾಗಿ ಇವರನ್ನು ಪರಿಗಣಿಸಬಹುದು. ಸಾಯುತ್ತಿದೆ ನಿಮ್ಮ ನೋಡಿ, ನಮ್ಮ ಬೆಂಕಿ ಬಿದ್ದಿದೆ ಮನೆಗೆ, ಓ ಬೇಗ ಬನ್ನಿ ಎಂದು ಕರೆದವರು ಯಾರು ಅಂತ ಕೇಳಿದ್ರೆ, ಕೈಯಾರ ಕಿರಣರಾಯ ಕರೆದರು. ಯಾಕೆ ಕರೆದರೂ, ನಾವು ಅವಕಾಶ ಬರೆಯೋಕೆ ಅವಕಾಶ ಇದ್ದರೆ ಭಾಷಾವಾರ ಪ್ರಾಂತ್ಯಗಳಲ್ಲಿ ಅನ್ಯಾಯ ಆಗಿ ಅಚ್ಚಗನ್ನಡ ಪ್ರದೇಶಗಳು ಕೇರಳಕ್ಕೆ ಸೇರೋದಾಗ ಕರೆದರು. ಅಷ್ಟು ಗೊತ್ತಿರಬೇಕು, ಬೇಸಿಕಲಿ ಗೊತ್ತಿರಬೇಕು ಇದು ಸಿಲ್ಬಸಲ್ಲಿರಲಿ ಇದೆ ಅಂತ ಅನ್ಬಿಡ್ಸ್ತಾರೆ.